ಸಾಮಾನ್ಯವಾಗಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಈ ವರ್ಷ ಕೋವಿಡ್-19 ಎಂಬ ಮಹಾಮಾರಿಯಿಂದ ಈವರೆಗೂ ಕೂಡ ಮುಂದೂಡಲ್ಪಟ್ಟಿದ್ದವು. ಆದರೆ ಈಗ ಸಡಿಲಿಕೆಯನ್ನ ಜಾರಿಗೊಳಿಸಿರುವುದರಿಂದ ಹಾಗೆಯೇ ಮಕ್ಕಳ ಮುಂದಿನ ಹಿತದೃಷ್ಟಿಯಿಂದ ಮುಂದೂಡಲ್ಪಟ್ಟಂತಹ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ನಿರ್ಧಾರ ಮಾಡಲಾಯಿತು. ಇದೇ ಜೂನ್ 25ರಿಂದ ಜುಲೈ 2ರವರೆಗೆ ಪರೀಕ್ಷೆಗಳು ನಡೆಯಲಿದ್ದು ಈ ಪರೀಕ್ಷಾ ಪೂರ್ವಭಾವಿ ಸಭೆಯನ್ನು ಇಂದು ನಿಪ್ಪಾನಿ ನಗರದ ನಗರಪಾಲಿಕೆಯಲ್ಲಿ ನಿಪ್ಪಾನಿ ತಾಲೂಕಿನ ತಹಶೀಲ್ದಾರ್ ಪ್ರಕಾಶ್ ಕಾಯಕ್ವಾಡ್, ಸಿಪಿಐ ಸಂತೋಷ್ ಸತ್ಯನಾಯಕ್, ನಗರಸಭೆ ಆಯುಕ್ತರಾದ ಮಹಾವೀರ್ ಪೂರ್ಣವರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದವರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ಮಾಡಲಾಯಿತು. ಈ ಒಂದು ಸಭೆಯಲ್ಲಿ ಮುಖ್ಯಾಧ್ಯಾಪಕರು, ಹೆಸ್ಕಾಂ ಅಧಿಕಾರಿ ಚಚ್ಚಡಿ ಹಾಗೂ ಸಿಬ್ಬಂದಿ ವೈದ್ಯಕೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್ ತಿಳಿಸಿದ ಪ್ರಕಾರ ಒಟ್ಟು 12 ಕೇಂದ್ರಗಳಲ್ಲಿ 4212 ಪರೀಕ್ಷಾರ್ಥಿಗಳು ಹಾಜರಾಗಲಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೊರೋನಾ ವೈರಸ್ ಸೋಂಕು ಹರಡದಂತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರತಿ ಅಭ್ಯರ್ಥಿಗಳನ್ನು ಥರ್ಮಲ್ ಸ್ಕ್ಯಾನಿಂಗ್ ಒಳಪಡಿಸುವುದು, ಕೈಗಳನ್ನು ಸ್ಯಾನಿಟೈಸರ್ನಿಂದ ಶುದ್ಧೀಕರಿಸುವುದು, ಹಾಗೆಯೇ ಮಾಸ್ಕ್ ಧಾರಣೆ ಕಡ್ಡಾಯಗೊಳಿಸಿ ಪ್ರವೇಶ ನೀಡಲಾಗುವುದೆಂದು ತಿಳಿಸಿದರು. ಸರ್, ಇಂದು ನಮ್ಮ ನಿಪ್ಪಾನಿ ವಲಯದ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ನಗರಪಾಲಿಕಾ ಆಯುಕ್ತರು ಹಾಗೂ ಸಿಪಿಐ ಅವರು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಡಿಪೋ ಮ್ಯಾನೇಜರ್, ಹೆಸ್ಕಾಂ ಮತ್ತು ವೈದ್ಯಾಧಿಕಾರಿಗಳ ತಾಲೂಕಾ ಎಲ್ಲ ಸಮನ್ವಯ ಸಮಿತಿ ಸಭೆಯನ್ನು ನಾವು ಎಸ್ಎಸ್ಎಲ್ಸಿ ಪರೀಕ್ಷಾ ಮುಂಜಾಗ್ರತಾ ಕ್ರಮ ಯಾವ ರೀತಿ ಕೈಗೊಳ್ಳಬೇಕು ಅಂತ ಹೇಳಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಎಲ್ಲ 12 ಕೇಂದ್ರದ ಮುಖ್ಯ ಅಧೀಕ್ಷಕರು ಹಾಗೂ ಕಸ್ಟಡಿನ್ ಮತ್ತು ರೂಟ್ ಆಫೀಸರ್ಸ್ ಅವರೆಲ್ಲರನ್ನೂ ಸಭೆಯಲ್ಲಿ ನಾವು ಕರೆದು ಪರೀಕ್ಷೆಯನ್ನು ಯಾವ ರೀತಿ ಸುವ್ಯವಸ್ಥಿತವಾಗಿ ಜರುಗಿಸಬೇಕು ಅಂಥೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಪೊಲೀಸ್ ಸಿಬ್ಬಂದಿ ಒಂದು ಭದ್ರತಾ ವ್ಯವಸ್ಥೆ ಇರ್ಬೋದು, ಮಕ್ಕಳ ಸುರಕ್ಷತಾ ಕ್ರಮದಲ್ಲಿ ಮಕ್ಕಳಿಗೆ ಯಾವ ರೀತಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಬೇಕು, ಥರ್ಮಲ್ ಸ್ಕ್ರೀನಿಂಗ್ ಯಾವ ರೀತಿ ಆಗಬೇಕು ಅನ್ನೋದನ್ನು ನಿರ್ಣಯ ಮಾಡಿಕೊಂಡಿದ್ದೀವಿ ಸರ್. ನಮ್ಮಲ್ಲಿ 4205 ಮಕ್ಕಳು ಪರೀಕ್ಷೆಗೆ ಕೂತ್ಕೋತಾರೆ. ಇಲ್ಲಿ ನಿಪ್ಪಾನಿ ವಲಯದಲ್ಲಿ 4 ಕೇಂದ್ರಗಳು, ಗ್ರಾಮೀಣ ವಲಯದಲ್ಲಿ 8 ಪರೀಕ್ಷಾ ಕೇಂದ್ರಗಳದಾವ. ಆಮೇಲೆ ಪರೀಕ್ಷಾ ಕೇಂದ್ರಕ್ಕೆ ಬರ್ತಕ್ಕಂಥ ಮಕ್ಕಳ ವ್ಯವಸ್ಥೆ, ಬಸ್ಸಿನಿಂದ ಬರ್ತಕ್ಕಂಥ ಮಕ್ಕಳು 195 ಮಕ್ಕಳು, KSRTC 12 ರೂಟ್ಗಳನ್ನು ಮಾಡಿದ್ದೀವಿ. ಆ ರೀತಿ ಡಿಪೋ ಮ್ಯಾನೇಜರ್ ಅವ್ರಿಗೆ ಲೆಟರ್ ಕೊಡು ಕೊಟ್ಟಿದ್ದೀವಿ. ಮತ್ತು ರೂಮ್ಗಳನ್ನು ಪರೀಕ್ಷಾ 3 ದಿನ ಮುಂಚೆ ಸ್ಯಾನಿಟೈಸ್ ಮಾಡೋದು, ಪರೀಕ್ಷಾ ಮುಗಿದ ನಂತರ ಸ್ಯಾನಿಟೈಸ್ ಮಾಡೋದನ್ನು ಕೂಡ ಅವರವರಿಗೆ ನಾವು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಖಾಂತರ ಒಪ್ಪಿಸಿದ್ದೇವೆ. ಮತ್ತು ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆಯನ್ನು ಕೂಡ ಪರೀಕ್ಷಾ ದಿನದಂದು ಮುಂಚಿತವಾಗಿಯೇ 3 ತಾಸು ಅವರೂ ಕೂಡ ಶಾಲೆಯಲ್ಲಿ ಇರ್ತಾರೆ ಅಂತ ಅನ್ನುವಂಥ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಯಾವುದೇ ರೀತಿ ಕರೆಂಟ್ ನಿಲುಗಡೆ ಆಗಬಾರ್ದು ಅಂತೇಳಿ ವಿದ್ಯುತ್ ನಿಲುಗಡೆ ಆಗಲಾರ್ದಂಗೆ ಹೆಸ್ಕಾಂದವ್ರಿಗೂ ಕೂಡ ಸೂಚನೆಯನ್ನೇ ಮಾನ್ಯ ದಂಡಾಧಿಕಾರಿಗಳು ನೀಡಿದ್ದಾರೆ. ಎಲ್ಲಿಯೂ ಕೂಡ ಪರೀಕ್ಷೆಗೆ ಯಾವುದೇ ಮಗು ಪರೀಕ್ಷೆಯಿಂದ ವಂಚಿತ ಆಗಬಾರ್ದು ಅನ್ನುವಂಥ ಸೂಕ್ತವಾದಂತಹ ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಂಡು ಮಕ್ಕಳಿಗೆ ಪಾಲಕರಿಗೆ ಮಾರ್ಗದರ್ಶನವನ್ನು ಇವತ್ತು ದೂರವಾಣಿ ಮುಖಾಂತರ ಕೂಡ ಮಕ್ಕಳಿಗೆ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಯಾವುದೇ ಮಗು ನಮ್ಮಲ್ಲಿ ಪರೀಕ್ಷೆಯಿಂದ ವಂಚಿತ ಆಗಬಾರ್ದು. ಅದರೊಟ್ಟಿಗೆ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಮಕ್ಕಳಿಗೂ ಕೂಡ ಪ್ರತ್ಯೇಕವಾದಂತಹ ಸಾರಿಗೆ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಿಯೂ ಕೂಡ ಪ್ರತಿ ಸಾರಿಗೆ ಸೌಲಭ್ಯದ ವ್ಯವಸ್ಥೆಗೆ ಒಬ್ಬೊಬ್ಬ ಶಿಕ್ಷಕರನ್ನು ನೇಮಕಾತಿ ಮಾಡಿ ಮಕ್ಕಳು ಎಷ್ಟು ಜನ ಮಕ್ಕಳು ಬರ್ತಾರೆ ಬಸ್ಸಿಗೆ, ಯಾವುದೂ ಮಗು ಅಲ್ಲಿ ಉಳಿದಿಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಒಬ್ಬರನ್ನ ನಾವು ನೋಡಲ್ ಆಫೀಸರ್ ಅಂತೇಳಿ ನೇಮಕ ಮಾಡಿದ್ದೀವಿ. ಇವತ್ತು ಏನು 12 ಕೇಂದ್ರದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಸಹಿತ ಒಬ್ಬ ಮೊಬೈಲ್ ಮಾನಿಟರಿಂಗ್ ಆಫೀಸರ್ ಇದ್ದಾರೆ, ಸ್ಯಾನಿಟೈಸ್ ಮಾಡಲಿಕ್ಕಿದ್ದಾರೆ, ಥರ್ಮಲ್ ಸ್ಕ್ರೀನಿಂಗ್ ಮಷಿನ್ ಕೂಡ ಪ್ರತಿ ಕೇಂದ್ರದಲ್ಲಿ ಸುಮಾರು 10 ನಾವು ಕೌಂಟರ್ಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೂ ಮಗು ಎಲ್ಲೂ ಕೂಡ ವಿಳಂಬ ಆಗಬಾರ್ದು, ಸಮಯಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಮತ್ತು ರೂಮ್ ಸ್ಯಾನಿಟೈಸ್ ಮಾಡೋದು ಇಟ್ಕೊಂಡು ಮಕ್ಕಳ ಹ್ಯಾಂಡ್ ಸ್ಯಾನಿಟೈಸರ್ ಕೂಡ ಈಗಾಗಲೇ ಬೋರ್ಡ್ನಿಂದ ಬಂದಿದೆ. ಅಲ್ಲದೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು CMC ನಗರ ಪಾಲಿಕೆಯಿಂದನೂ ಕೂಡ ನಮಗೆ ಸ್ಯಾನಿಟೈಸ್ ಕೊಡಲಿಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ರೂಮಿಗೂ ಕೂಡ CC ಕ್ಯಾಮ್ರಾ ಅಳವಡಿಸಿದ್ದೀವಿ. ಮಕ್ಕಳು ಯಾವುದೇ ರೀತಿ ಭಯದಿಂದ ಪರೀಕ್ಷೆ ಬರುವ ಅಗತ್ಯ ಇಲ್ಲ. ಅತ್ಯಂತ ಭಯಮುಕ್ತ ವಾತಾವರಣದಲ್ಲಿ ಏನು ಇಲ್ಲಿವರೆಗೆ ಬರೆದಿದ್ದಾರೆ, ಈ ಕೋವಿಡ್-19 ಹಿನ್ನೆಲೆಯೊಳಗು ಸಾಕಷ್ಟು ಕಾಲಾವಕಾಶ ಮಕ್ಕಳಿಗೆ ಸಿಕ್ಕಿದೆ. ಮಕ್ಕಳು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಓದಿಕೊಂಡು ಪರೀಕ್ಷೆಯನ್ನು ಎದುರಿಸ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಪ್ರತಿ ಮಗುವನ್ನು ಕೂಡ ನಾವು ದೂರವಾಣಿ ಮುಖಾಂತರ ಎಚ್ಚರಿಸುವಂಥ ಕೆಲಸ ಪ್ರತಿ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ.
ಪ್ರತಿ ಶಾಲೆಯಲ್ಲಿ ಇರತಕ್ಕಂತ ಮಕ್ಕಳನ್ನ ಶಿಕ್ಷಕರಿಗೆ ನಾವು ಒಡೆದು ಇವತ್ತು ಬಹಳಷ್ಟು ಚೆನ್ನಾಗಿ ತಾಲೂಕಾ ಟೀಮ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಅದಕ್ಕೆ ನಮ್ಮ ಎಲ್ಲಾ ಇಲಾಖೆ ಅಧಿಕಾರಿಗಳ ಸಹಾಯ ಸನ್ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನ ಕೂಡ ನಮಗೆ ಪ್ರತಿದಿನ ಅವರು ಮಾರ್ಗದರ್ಶನ ಮಾಡುತ್ತಾರೆ ಸ್ಟೇಟ್ ದಿಂದನೂ ಕೂಡ ಪ್ರತಿದಿನನೂ ಕೂಡ ಆಯುಕ್ತರಾದಿಯಾಗಿ ಮಾರ್ಗದರ್ಶನದಂತೆ ನಾವು ಹೊಂಟಿದ್ದೇವೆ ಇವತ್ತೇನು ಎಸ್ಓಪಿ ಇದೆ ಎಸ್ಓಪಿ ಅಲ್ಲಿ ಯಾವುದು ಒಂದು ಲೋಪ ಆಗಲಾರದಂತೆ ನಾವು ಎಚ್ಚರದಿಂದ ಬಹಳಷ್ಟು ಜಾಗೃತಿಯಿಂದ ಮಕ್ಕಳಿಗೆ ಇದೊಂದು ಅತ್ಯಂತ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸುವ ನಿಟ್ಟಿನಲ್ಲಿ ನಾವು ಬಹಳಷ್ಟು ಮುಖ್ಯವಾದಂತ ಪಾತ್ರವನ್ನ ಎಲ್ಲ ನಮ್ಮ ಸಿಬ್ಬಂದಿಯವರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿಕೆ ಬಹಳ ನನಗೆ ಸಂತೋಷ ಅನಿಸುತ್ತೆ ಮತ್ತೆ ಯಾವುದೇ ರೀತಿಯಾದಂತ ನಿಪಾನಿ ಕಂಟೈನ್ಮೆಂಟ್ ವಲೆ ಇಲ್ಲಿವರೆಗೆ ಇಲ್ಲ ಯಾವುದೇ ಪಾಸಿಟಿವ್ ಕೇಸಸ್ ನಮ್ಮಲ್ಲಿ ಇಲ್ಲ ಒಂದು ವೇಳೆ ಬಂದರೂ ಕೂಡ ನಾವು ಯಾವ ರೀತಿ ಮುಂಜಾಗ್ರತೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದನ್ನು ಕೂಡ ಈಗಾಗಲೇ ಅಡಿಷನಲ್ ಸೂಪರ್ವೈಸರ್ಸ್ ಇದ್ದಾರೆ ಅಡಿಷನಲ್ ಸಿಬ್ಬಂದಿ ಇದೆ ಅಡಿಷನಲ್ ಸೆಂಟರ್ಸ್ ಇದ್ದಾವೆ ಯಾವುದು ಕೊರತೆ ಆಗಲಾರದಂತೆ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಮೇಡಮ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ದಿನಾಂಕ 25 ಜೂನ್ ನಿಂದ ಪ್ರಾರಂಭವಾಗಿ 3ನೇ ತಾರೀಕಿನಿಂದ ನಮಗೆ ಪರೀಕ್ಷೆ ಮುಕ್ತಾಯ ಆಗ್ತವೆ ಅದರಲ್ಲಿ 2 ದಿನ ನಮಗೆ ಬಜಾರ್ ಡೇ ಬರೋದ್ರಿಂದ ಅದನ್ನು ಸಹಿತ ಬಜಾರ್ ಇಲ್ಲಾರದಂಗೆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಆಯುಕ್ತರು ಮಾತು ಕೊಟ್ಟಿದ್ದಾರೆ ಟೈಮಿಂಗ್ ಎಷ್ಟು ಇದೆ ಮುಂಜಾನೆ 10:30 ರಿಂದ ನಮಗೆ ಪ್ರಾರಂಭ ಆಗಿ 1:30 ಗೆ ಪೇಪರ್ ಮುಗಿತಾವ ಸರ್ ಮಕ್ಕಳು 8:30 ಗೆ ನಾವು ಕೇಂದ್ರಕ್ಕೆ ಬರಲಿ ಕೇಳಿದಿವೆ ಮತ್ತೆ ಮಕ್ಕಳು ಬರುವಾಗ ಅವರು ತಮಗೆ ಕುಡಿಯುವಂತ ನೀರು ಮತ್ತು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ